ಸೆಕೆಂಡ್ ರೀಡಿಂಗ್ ಫೋರ್ತ್ ಕ್ವಶನ್. ಓಕೆ, ಇಲ್ಲೊಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾನೆ, ಅದನ್ನು ಸಿಂಪ್ಲಿಫೈ ಮಾಡೋಣ. ಇಲ್ಲಿ ನೋಡಿದ್ರೆ ಫಸ್ಟ್ ನಂಬರ್ ಸೇಮ್ ಇದೆ, ಸೆಕೆಂಡ್ ನಂಬರ್ ಸೇಮ್ ಇದೆ, ಒಂದು ಮೈನಸ್ ಇದೆ, ಪ್ಲಸ್ ಇದೆ. ಓಕೆನಾ? ಸೊ ನಾನೇನು ಮಾಡ್ತೀನಿ, ಇದು ಉಲ್ಟಾ ಬರಿತೀನಿ. ಏನು ಬರ್ತೀನಿ, ಫಸ್ಟ್ ಇದನ್ನು ಬರ್ತೀನಿ, ರೂಟ್ ಫೈವ್ ಪ್ಲಸ್ ರೂಟ್ ಟು, ಆಮೇಲೆ ರೂಟ್ ಫೈವ್ ಮೈನಸ್ ರೂಟ್ ಟು ಬರಿತೀನಿ. ಹಿಂಗೆ ಬರೆದಾಗ ನಿಮ್ಗೆ ಗೊತ್ತಾಗತ್ತೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಥರ ಇದೆ ತಾನೆ. ಓಕೆ, ನೀವು ಉಲ್ಟಾ ಕೊಟ್ಟರೆ ಅದನ್ನು ಉಲ್ಟಾ ಬರೆದ್ಬಿಟ್ಟು ನೀವು ಅದನ್ನು ಯಾವ ಟೈಪ್ ಬರ್ಕೋಬೋದು, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರ್ಕೋಬೋದು. ಸೊ ಫಾರ್ಮುಲೇನು, ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್. ಇಲ್ಲಿ ಎ ವ್ಯಾಲ್ಯೂ ಏನಿದೆ, ಎ ವ್ಯಾಲ್ಯೂ ಬಂದು ರೂಟ್ ಫೈವ್ ಇದೆ, ಬಿ ವ್ಯಾಲ್ಯೂ ಏನಿದೆ, ರೂಟ್ ಟು ಇದೆ. ಓಕೆನಾ? ಈಗ ಎ ಇದ್ದಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು, ರೂಟ್ ಫೈವ್ ಹೋಲ್ ಸ್ಕ್ವಯರ್. ಪಿ ಇದ್ದಲ್ಲಿ ಏನು, ರೂಟ್ ಟು ಹೋಲ್ ಸ್ಕ್ವಯರ್. ಈಗೇನಾಯಿತು, ಸ್ಕ್ವಯರ್ ರೂಟು ಕ್ಯಾನ್ಸಲ್ ಆಯಿತು, ಫೈವ್ ಆಯಿತು, ಮೈನಸ್ ಕೆಳಗೆ ಮೈನಸ್ಸು, ಸ್ಕ್ವಯರ್ ರೂಟು ಕ್ಯಾನ್ಸಲ್ ಆಯಿತು, ಟೂ ಉಳಿತು, ಫೈವ್ ಅಲ್ಲಿ ಟೂ ಹೋದರೆ ತ್ರೀ, ಆನ್ಸರ್ ಬಂದ್ಬಿಟ್ಟು ತ್ರೀ.